ನಡುವೆ ಕಾಂಗ್ರೆಸ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮೋದಿಯವರ ಕಾರ್ಯಕ್ರಮಕ್ಕೆ ಬಿಜೆಪಿಗೆ ಮೋದಿಗೆ ಪ್ರಶ್ನೆ ಮಾಡಿದೆ. ಎಸ್ ಸಿದ್ದರಾಮಯ್ಯನವರು ಒಂದು 7-8 ಪ್ರಶ್ನೆ ಕೇಳಿದ್ರು. ಈಗ ಸುರ್ಜೇವಾಲಾ ಕಾಂಗ್ರೆಸ್ನ ರಾಜ್ಯ ಇನ್ಚಾರ್ಜ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಅಪೂರ್ಣಗೊಂಡಿರುವ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಪ್ರಚಾರ ಹಾಗೂ ಚುನಾವಣೆಗಾಗಿ ಬಿಜೆಪಿ ಉದ್ಘಾಟನೆ ಮಾಡ್ತಾ ಇದೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ दशपथ रस्ते उद्घाटन नरेंद्र मोदी विरुद्ध आक्रोश व्यक्तपड़े 8 प्रश्न केदारे सो राष्ट्रीय हेदारी टोल संग्रह मूलक 25,000 कोटि संग्रह गुरी है भ्रष्ट बीजेपी सरकार मुंबर कर्नाटक चुनाव हत्या प्रचार पड़ी प्रयत्न अपूर्ण आगे रोड याके राजांत ಆಕ್ಸಿಡೆಂಟ್ ಗಳು ಆಗ್ತಿದವೆ ಯಾಕೆ ನೀವು ತರತರ ಉದ್ಘಾಟನೆ ಮಾಡ್ತಾ ಇದ್ದೀರಾ ಬೇಕಿತ ನಿಮಗೆ ಮುಳುಗುವ ಅಡಗಾಗಿದೆ ಬಿಜೆಪಿ ಈಗ ಸಾರ್ವಜನಿಕ ರಕ್ಷಣೆಯನ್ನ ಪಣಕ್ಕಿಟ್ಟು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಬಿಜೆಪಿ ಅಂತ ಟೀಕೆ ಮಾಡಿದ್ದಾರೆ ಇನ್ನೊಂದು ವಿಚಾರವಾಗಿ ಟೋಲ್ ಇಸರಲ್ಲಿ ಕನ್ನಡಿಗರ ಹಣವನ್ನ ಸಂಗ್ರಹ ಮಾಡಲು ಬಿಜೆಪಿ ಮುಂದಾಗ್ತಾ ಇದೆ ಅವೈಜ್ಞಾನಿಕ ರಸ್ತೆ ವಿನ್ಯಾಸ ಆಗಿದೆ ಜೊತೆಗೆ ನೀರು ಸುಗಮವಾಗಿ ಹರಿದೋಗೋದಕ್ಕೆ ಆಗ್ತಾ ಇಲ್ಲ ಅವಕಾಶ ಕಲ್ಪಿಸಿಲ್ಲ ಕಳೆದ ಮಳೆಗಾಲದಲ್ಲಿ ಹೇಗಾಗಿತ್ತು ಅಂತ ಎಲ್ಲರಿಗೂ ಗೊತ್ತಾಗಿದೆ ಸೋ ರಾಮನಗರ ಮತ್ತೆ ಕನಕಪುರ ರಾಮನಗರ ಮತ್ತೆ ಚನ್ನಪಟ್ಟಣ ಹೈವೇ ಅಲ್ಲಿ ಫುಲ್ ನೀರಲ್ಲ ತುಂಬೋಗಿತ್ತು ವಾಹನಗಳು ತೇಲ್ತಾ ಇದ್ವು ಸೋ ಎಲ್ಲಾ ವಿಚಾರಗಳ ಸಮರ್ಪಕವಾಗಿ ವ್ಯವಸ್ಥೆ ಮಾಡದನೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರ ಕೊಡಿ ರಾಜ್ಯ ಬಿಜೆಪಿ ಸರ್ಕಾರ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಿದ್ದಾರೆ ಟೋಲ್ ವಿಚಾರ ಚರ್ಚೆ ಆಗ್ತಾ ಇದೆ ನೀವಾಗ್ಲೇ ಹೇಳಿದ್ರೆ ಎಸ್ टोल डबल चार्ज कम मेले हम सो अद चर्चे आगता है बट अभिवृद्धि विचार ना स्वल्प चेना पे मे साकु चर्चे आगे ना कार तक मोदे रोड टैक्स कटिर्ती टैक्स ಅದಾದ್ಮೇಲೆ ಈಗ 9000 ಕೋಟಿ ಬೆಂಗಳೂರು ಮೈಸೂರು ರಸ್ತೆಗೆ ಅನುದಾನ ಕೊಟ್ಟಿದ್ದಾರೆ ಅಂದ್ರೆ ಅದು ಬಜೆಟ್ ನಲ್ಲಿ ಅಷ್ಟು ಹಣವನ್ನ ಎತ್ತಿಟ್ಟಿರ್ತಾರೆ ಹೌದು ಸೋ ಆದರೂ ಕೂಡ ಟೋಲ್ ಕಂಪನಿಗಳಿಗೆ ಯಾಕೆ ಟೋಲ್ ಗೆ ದುಡ್ಡು ಕೊಡಬೇಕು ಅನ್ನೋ ಒಂದು ಆರೋಪ ಜನರ ಒಂದು ಪ್ರಶ್ನೆ ಕೇಳ ಬರ್ತಾ ಇರುತ್ತೆ ಹೌದು ಮೇಂಟೆನೆನ್ಸ್ ಒಂದು ರೋಡ್ ಆದ ತಕ್ಷಣ ಮುಗಿದೋಗಲ್ಲ ಮೇಂಟೆನೆನ್ಸ್ ಮಾಡಬೇಕು ಅದಕ್ಕೆ ಈ ಒಂದು ಟೋಲ್ ನ ಸಂಗ್ರಹ ಮಾಡ್ತೀವಿ ಅನ್ನೋದು ಎಲ್ಲಾ ಸರ್ಕಾರ ಈಗ ಕಾಂಗ್ರೆಸ್ ಅವರು ಕೇಳ್ತಿದ್ರು ಬಿಜೆಪಿ ಅವರನ್ನ ಟೋಲ್ ಯಾಕೆ ಹಾಕ್ತೀರಾ ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಟೋಲ್ ಇರಲ್ವಾ ಎಷ್ಟು ವರ್ಷದಿಂದ ಟೋಲ್ ಇದಾವೆ ಸೋ ಟೋಲ್ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಟೋಲ್ ಇತ್ತು ಇನ್ನೇನು ರಾಜ್ಯ ಹೆದ್ದಾರಿಗಳಿಗೂ ಬರ್ತಾ ಇದೆ ಟೋಲ್ ಕರ್ನಾಟಕದಲ್ಲಿ ರಾಜ್ಯ ಹೆದ್ದಾರಿಗಳಿಗೆ ಕೂಡ ಸುಮಾರು 48 ರಾಜ್ಯ ಹೆದ್ದಾರಿಗಳಿಗೆ ಟೋಲ್ ಇದೆ ಹೌದು ಸೋ ಹಿಂದೆ ಕಾಂಗ್ರೆಸ್ ಸರ್ಕಾರನೂ ಕೂಡ ಇದ್ದಾಗ ಇತ್ತು ಈ ಬಿಜೆಪಿಗಲ್ಲ ಈಗ ಮಾತ್ರ ಟೋಲ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದು ರೂಲ್ ಮಾಡಬೇಕು ದೇಶದಲ್ಲಿ ಯಾವುದು ಕೂಡ ಟೋಲ್ ಇರಬಾರದು ಅಂತ ಯಾವ ಸರ್ಕಾರ ಆಗಲಿ ಹೇಗಿದ್ರೂ ವಾಹನ ತಗೋಬೇಕಾದ್ರೆ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ ಅದಕ್ಕೆ ಟೋಲ್ ಇರಲ್ಲ ಟೋಲ್ ಮುಕ್ತ ರಸ್ತೆಗಳು ಸೋ ಈಗ ಇದು ಅದು ಒಂದು ಆಯ್ತಪ್ಪ ಪ್ರತಾಪ್ ಸಿಂಹ ಅವರು ಇಂಟ್ರೆಸ್ಟ್ ತಗೊಂಡು ರೋಡ್ ಮಾಡಿಸಿದ್ರು ನರೇಂದ್ರ ಮೋದಿ ಅವರು ಅನುದಾನ ಕೊಟ್ಟರು ಗಡ್ಕರಿ ಅವರು ಫುಲ್ ಇಂಟ್ರೆಸ್ಟ್ ತಗೊಂಡು ಕರ್ನಾಟಕ ರೋಡ್ ಕೊಟ್ಟರು ಅಂತ ಯಾರ್ದು ನಾವು ಮಾಡ್ತೀವಿ ನಾವು ರೋಡ್ ಟ್ಯಾಕ್ಸ್ ಕಟ್ಟಿದೀವಿ ಟೋಲ್ ಕೊಡ್ತಾ ಇದೀವಿ ನಾವು ಟೋಲ್ ಕೊಟ್ಟು ನಾವು ರೋಡ್ ಕೊಡಿದ್ರೆ ಅಷ್ಟೇ ಅದಾಗೆ ನಿಮ್ ಸಾಧನೆ ಏನಿಲ್ಲ ನಿಮ್ ಕೆಲಸ ಮಾಡಿದ್ರೆ ಅಷ್ಟೇ ಇದನ್ನ ಸಾಧನೆ ಅನ್ಕೊಂಬೇಡಿ ಅಂತ ತುಂಬಾ ಜನ ಚರ್ಚೆ ಆಗ್ತಾ ಇದೆ ನೋಡೋಣ ನಾಳೆ ರೋಡ್ ಮಾಡ್ಸಿದ್ರೆ ಸ್ವಲ್ಪ ಕಷ್ಟಪಟ್ಟು ಇಷ್ಟಕ್ಕೆ ರೋಡ್ ಯಾವ ರೀತಿ ಆಗಿದೆ ಸೋ ರೋಡ್ ಉದ್ಘಾಟನೆ ಆಗ್ತಾ ಇದೆ ನಾಳೆಗೆ ಸೋ ನೋಡಬೇಕು ಸೋ ನಮ್ಮ ಶಿವ ಬೈಸರ್ಗಳಲ್ಲಿ ಶಿವಕುಮಾರ್ ಜೊತೆಗೆ ಯೋಗೇಶ್ ಟೀಮ್ ಇದ್ದಾರೆ ವಿಷ್ಣು ಇದ್ದಾರೆ ಉಲ್ಲಾಸ್ ಇದ್ದಾರೆ ನಮ್ಮ ಟೀಮ್ ಇಡೀ ಪೂರ್ತಿ ಮಂಡ್ಯದಲ್ಲಿದೆ ನಿಮಗೆ ನಾಳೆ ಮೋದಿ ಬರೋದಿಂದ ಹಿಡಿದು ರೋಡ್ ಹೇಗಿದೆ ರೋಡ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಹೆಂಗಿದೆ ಎಲ್ಲ ರಿವ್ಯೂಸ್ ಎಲ್ಲ ಕೊಡ್ತಾರೆ ಜನ ಏನು ಹೇಳ್ತಾರೆ ಮಂಡ್ಯದಲ್ಲಿ ನರೇಂದ್ರ ಮೋದಿ ಬರ್ತಾ ಇರೋದ್ರಿಂದ ಮಂಡ್ಯ ಮತ್ತೆ ಹಳೆ ಮೈಸೂರು ಭಾಗ ಸ್ವಲ್ಪ ಮಂಡ್ಯ ಜಾಸ್ತಿ ವೋಟ್ಸ್ ತಗೊಳ್ಳುತ್ತಾ ಗೆಲ್ಲುವಂತ ಚಾನ್ಸ್ ಇದೆಯಾ ಮಂಡ್ಯ ಭಾಗದಲ್ಲಿ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಸೊ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಮಾಡಿ ಸೊ ಈಗ ಮುಂದಕ್ಕೆ